ಮಾಂತ್ರಿಕ ಇದೆ 18th ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 45 to 50 ಥಿಯೇಟರ್ಸಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ ಸರ್. ಇಲ್ಲ, ಸಿಂಗಲ್ ಸ್ಕ್ರೀನು ಮಲ್ಟಿಪ್ಲೆಕ್ಸ್ ಸರ್. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟು ಈ ಸಿನಿಮಾಗಿರಲಿ ಅಂತ ಕೇಳ್ಕೊತೀನಿ ಸರ್. ಇಲ್ಲ ಸರ್, ನಾನು ಇನ್ನೂ ಸಿನಿಮಾ ನೋಡಿಲ್ಲ ಸರ್. ಇಲ್ಲ ಸರ್, ನೋಡಿಲ್ಲ ಇನ್ನು. ಆಗಲಿ, ಅವ್ರಿಗೂ ದುಡ್ಡು ಬರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಾವು ಮೂವಿಯಲ್ಲಿ ಕೆಲವು ವಿಶೇಷತೆಗಳು ಅಂದರೆ ತುಂಬ ವಿಶೇಷತೆಗಳಿದೆ, ನನಗೆ ಹೇಳೋಕ್ಕಾಗ್ತಿಲ್ಲ. ಬಟ್ ಮೂವಿ ನೋಡಿದ್ಮೇಲೆ ಸರಿ ಹೇಳಿದ್ರೆ, ನಮ್ಮ ನೀವು ಮೂವಿ ನೋಡಿದ್ಮೇಲೆ ನಾನು ಹೇಳ್ತೀನಿ ಬಿಡಿ ಅಂತಂದರು. ವೆರಿ ಗುಡ್. ಅವ್ರು ನೋಡಿದ್ರೆ ಸಾಕು, ಯಾಕಂದರೆ ವಿಷಯಗಳು ಆಚೆ ಬರುತ್ತೆ ಸರ್. ಸರ್, ಇದರಲ್ಲಿ ಮೂವಿಯಲ್ಲಿ ಏನು ಮಾಡಿದ್ದೀವಿ ಅಂದರೆ, ಕ್ಯಾರೆಕ್ಟರ್ಸ್ಗಳು ಹೊಸ ಹೊಸ ಕ್ಯಾರೆಕ್ಟರ್ಸ್ಗಳು ಮಾಡಿದ್ದೀವಿ ಸರ್. ನಾರ್ಮಲ್ ಎಲ್ಲರೂ, ಕಿರಣ್, ರಾಮ್, ಸೊ ಈ ಥರ ಹೆಸರು ಇಟ್ಟಿಲ್ಲ. ನೀವು ನೋಡಿದಾಗೆ ಆ ಪರ್ಸನ್ ಹೆಸರು ವ್ಯಾಸವಾನ್ ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾರಲ್ಲ, ಅವ್ರಿಗೆ ವ್ಯಾಸವನ್ ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದೇನೆಂದರೆ ವಿವಾನ್, ಬ್ರೊಮಾನ್, ಬಿಸು, ಸಂಬಂಧ ಹೇಳಿದ್ನ. ಈ ಕ್ಯಾರೆಕ್ಟರ್ಸ್ ಹೇಳಿಲ್ಲ. ಇದು ಕ್ಯಾರೆಕ್ಟರ್ಸ್ ಮೂವಿಯಲ್ಲಿ ಒಬ್ಬೊಬ್ಬರು ಕ್ಯಾರೆಕ್ಟರ್ಗಳು ಹೇಗಿರುತ್ತೆ, ಅವ್ರವ್ರ ಕ್ಯಾರೆಕ್ಟರ್ಸ್ ಹೇಗಿರುತ್ತೆ. ನಾವು ಅನುರಾಗ್ ಕಶ್ಯಪ್ ಮೂವೀಸ್ ನೋಡಿದಾಗ ಅವರೆಲ್ಲ ಒಂದೊಂದು ಥರ ಪೆಂಡೆಲ್ಲ ಮಾತ್ರ ಒಂದೊಂದು ಕ್ಯಾರೆಕ್ಟರ್ ಇಟ್ಟಿರ್ತಾನೆ. ಈ ಮೂವಿಯಲ್ಲೂ ಸೇಮ್ ಅದೇ ಥರ ರಿಲೇಟೇಬಲ್, ಬಟ್ ಸಿನಿಮಾಗೆ ಏನು ಬೇಕೋ ಅದೇ ಥರ ಲೈಕ್ ಏನಂದರೆ ಹೆಸರುಗಳಿಟ್ಟಿವಿ. ನಮಗೆ ಈಗ ಕೌರವರು ಪಾಂಡವರು ನೋಡಿದಾಗ ಅವರ ಎರಡೂ ಇದಕ್ಕೂ ಲೈಕ್ ನಮ್ಮ ಅಂದರೆ ನಾವು ಯಾರು ವ್ಯಾಸ ಗುರುಗಳನ್ನ ನಾನು ತಾತ ಅಂತೀನಿ. ಸೊ ಅವರು ಹೇಗೆ ಅವ್ರಿಗೆ 105 ಜನಕ್ಕೆ ಹೇಗೆ ಹೆಸರಿಟ್ರು, ಸೊ ಈ ಮೂವಿಯಲ್ಲಿ ನಾನು ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಥರ ಡಿಫ್ರೆಂಟ್ ಹೆಸರಿಟ್ಟಿದ್ದೀನಿ. ವ್ಯಾಸವನ್ ಕೃಷ್ಣ ಆಗಲಿ, ವ್ಯಾಹೃತಿ ಆಗಲಿ, ಕಾತ್ಯಾಯಿನಿ ಆಗಲಿ, ಬಿಸು ಆಗಲಿ, ನಾನಕ್ ರಾಮ್ ಅಂದೋ ಕ್ಯಾರೆಕ್ಟರ್ ಆಗಲಿ. ಸೊ ಒಂದೊಂದು ಕ್ಯಾರೆಕ್ಟರು ಒಂದೊಂದು ಪ್ಲೇ ಮಾಡ್ತಾ ಇರುತ್ತೆ. ಬಟ್ ಇವೆಲ್ಲ ಏನಂದರೆ ಇಂಟರ್ಲಿಂಕು. ಒಂದು ಹೇಗಂದರೆ ಈಗ ಒಂದು ಚೈನು, ಈಗ ನಾವು ಒಂದು ಸೈಕಲ್ ಚೈನೋ ಯಾವುದೋ ಒಂದು ಟೈಮಿಂಗ್ ಬೆಲ್ಟ್ ತಗೊಂಡಾಗ ಹೇಗೆ ರಬ್ಬರ್ ಒಂದೊಂದೊಂದು ಕನೆಕ್ಟ್ ಆಗಿರುತ್ತೋ, ಹೇಗೆ ಒಂದು ಚೈನ್ ಲಿಂಕು ಹೇಗೆ ಕನೆಕ್ಟ್ ಆಗಿರುತ್ತೋ, ಈ ಮೂವಿಗೆ ಇಷ್ಟು ಕ್ಯಾರೆಕ್ಟರ್ಸು ಕೂಡ ಕನೆಕ್ಟ್ ಆಗೇ ಇರುತ್ತೆ. ಏನೋ ಬಂತು ಹೋಯಿತು ಅನ್ನೋದನ್ನ ನಾವು ತಗೊಂಡಿಲ್ಲ ಸರ್. ಯಾಕಂದರೆ ಈವನ್ ಚಿಕ್ಕ ಕ್ಯಾರೆಕ್ಟರ್ ತೊಗೊಂಡ್ರೂ ಅದಕ್ಕೊಂದು ಮೂವಿಗೆ ಲಿಂಕ್ಡೇ ಇರುತ್ತೆ ಹೊರತು ಈ ಅದು ಬಿಟ್ಟು ನಾವು ಆಚೆ ಹೋಗೋದೇ ಇಲ್ಲ. ಯಾಕಂದರೆ ನಾವು ನೋಡ್ತಿರೋ ಟೈಮಲ್ಲಿ ಏನಂದರೆ ಒಂದು ಅರ್ಧ ಗಂಟೆ 20-20 ನಿಮಿಷ ನೋಡಿದ ಮೇಲೆ ಮೂವಿಯಿಂದ ಆಚೆ ಬಂದುಬಿಡ್ತೀವಿ. ಅದು ಬರಬಾರ್ದು ಅನ್ನೋದಕ್ಕೋಸ್ಕರ ಈ ಮೂವಿಯಲ್ಲಿ ತುಂಬ ಪಾಯಿಂಟ್ಸ್ನ ಆ್ಯಡ್ ಮಾಡಿ ಮಾಡಿ ನೀಟಾಗಿ ಚಾಪ್ ಮಾಡಿ ಚಾಪ್ ಮಾಡಿ ಚಾಪ್ ಮಾಡಿ 3/4 ಗಂಟೆ ಮೂವಿ ನಿಮ್ಮನ್ನ 1 hour 50 minutes ಎಳ್ಕೊಂಬಂದಿದ್ದೀವಿ. ಹಂಗಂದ್ರೆ ಇದರಲ್ಲಿ ಪ್ರತಿ ವಿಚಾರಗಳು ಕನೆಕ್ಟ್ ಆಗಲೇಬೇಕು. ಇದಿಲ್ಲಂದ್ರೆ ಇದು ಇವೆಲ್ಲ ಓವರಾಲ್ ನೋಡಿದ್ರೆ ಓಕೆ ಈ ಮೂವಿ ಮಾಡಿದ್ದಾರೆ 100 ಇಷ್ಟು ಪರ್ಸೆಂಟ್ ಅಲ್ಲಾದ್ರೂ ಇಷ್ಟು ಪರ್ಸೆಂಟ್ ಪರವಾಗಿಲ್ಲ, ಹುಡುಗರು ಮಾಡಿದ್ದಾರೆ ಹೊಸಬ್ರು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇ ಮಾಡಿದೀವಿ ಸರ್ ಸಿನಿಮಾನ. ಪಾಟುಗೆ ಜಾಸ್ತಿ ಇದೆ ಸರ್, ಪಾಟು ಪಾಟಿಗೆಲ್ಲ ಜಾಸ್ತಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.